ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇದೊಂದು ಡಬಲ್ ಡೋರ್ ರೆಫ್ರಿಜರೇಷನ್ ಇನ್ವರ್ಟರ್ ಮಾಡಲ್. ಏನಾಗಿದೆ ಪ್ರಾಬ್ಲಮ್ ಅಂದರೆ ಕಂಪ್ರೆಸರ್ ಓಡ್ತಾ ಇಲ್ಲ, ಅಂದರೆ ಕೂಲಿಂಗ್ ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಕಂಪ್ಲೇಂಟ್ ಮಾಡಿದಾಗ ಕಂಪ್ನಿಯಲ್ಲಿ ಬಂದು ಚೆಕ್ ಮಾಡಿದ್ದಾರೆ, ಅವರು ಪಿ ಸಿ ಬಿ ಬೋರ್ಡ್ ಹೋಗಿದೆ ಸರ್ ಅಂತ ಹೇಳಿದ್ದಾರೆ. ಹೊರಗಡೆ ಅವ್ರು ಕರೆಸಿ ಚೆಕ್ ಮಾಡಿದಾಗ ಸರ್ ಕಂಪ್ರೆಸರ್ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರಿಗೆ ಎರಡು ತಲೆ ಬಿಸಿ ಆಗಿಬಿಟ್ಟಿದೆ. ಕಂಪ್ರೆಸರ್ ಚೇಂಜ್ ಮಾಡಿದ್ರೆ ಫ್ರೀ ಇರುತ್ತೆ ಕಂಪ್ನಿಲಿ, ಹೊರಗಡೆ ಆದರೆ ಚಾರ್ಜು. ಪಿ ಸಿ ಬಿ ಬೋರ್ಡ್ ಆದರೆ ಕಂಪ್ನಿಲಿ ಚಾರ್ಜ್ ಇರುತ್ತೆ, ಹೊರಗಡೆ ಆದರೂ ಚಾರ್ಜು. ಸೊ ಅದರಿಂದ ಅವರು ತಲೆ ಬಿಸಿ ಆಗಿಬಿಟ್ಟು ಒಂದು ಎರಡು ಸಂಗೆ ಇಟ್ಕೊಂಡು ನನಗೆ ಫೋನ್ ಮಾಡಿದ್ರು ಸರ್ ಈ ಥರ ಯಾರು ಒಂದು ಕಾಲ್ ಬಂತು. ಸೊ ನಾನೋಗಿ ಚೆಕ್ ಮಾಡಿದಾಗ ಕಂಪ್ರೆಸರು ಚೆನ್ನಾಗಿದೆ, ಬೋರ್ಡು ಚೆನ್ನಾಗಿದೆ, ಬರೀ ಒಂದೇ ಒಂದು ಪ್ರಾಬ್ಲಮ್ ಇತ್ತು. ಏನಂದರೆ ಒಂದೇ ಒಂದು ವೈರ್ನ ಹೇಳಿದ್ರೆ ನಾನು ಕಂಪ್ರೆಸರಿಂದ ಇಲ್ಲಿ ಕೊಟ್ಟೆ, ಆರಾಮಾಗಿ ರನ್ನಿಂಗ್ ಇದೆ, ಇವತ್ತಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಏನಾಗಿದ್ದು ಸರ್ ಹಾಗಾದರೆ ಇದರಲ್ಲಿ ಈ ಮಿಷಿನಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಯಾಕೆ ಇವರಿಬ್ರು ಈ ಥರ ಫಿಟ್ ಹಾಕ್ಕೊಂಡು ವಾಪಸ್ ಹೋಗಿ? ನಮ್ಮ ಸ್ನೇಹಿತರು ಹೊರಗಡೆ ಅವರು ಏನು ಮಾಡಿದ್ದಾರೆ, ಬೋರ್ಡಲ್ಲೆಲ್ಲ ಸಪ್ಲೈಗಳೆಲ್ಲ ಕರೆಕ್ಟ್ ಆಗಿದೆ ಸರ್, ಎಲ್ಲ ಸೆನ್ಸರ್ ಕರೆಕ್ಟ್ ಆಗಿದೆ, ಕಂಪ್ರೆಸರು ಓಡ್ತಾ ಇಲ್ಲ ಅಷ್ಟೇ, ಕಂಪ್ರೆಸರ್ನ ರಿಪ್ಲೇಸ್ ಮಾಡಬೇಕಾಗುತ್ತೆ, ನಾವು ಅದು ಕಟ್ ಮಾಡಿದ್ರೆ ವಾರಂಟಿ ಕೊಡೋದು ಅಂತೇಳಿ ಕಂಪ್ರೆಸರ್ಗೆ ಕೇಳ್ಬಿಟ್ಟು ಹೋಗಿದ್ದಾರೆ. ಅದೇ ಕಂಪ್ನಿಯವ್ರು ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಕಂಪ್ರೆಸರ್ ಚೆಕ್ ಮಾಡೋ ಒಂದು ಎಕ್ಸ್ಟ್ರಾ ಬೋರ್ಡ್ ತೊಗೊಂಬಂದು ಡೈರೆಕ್ಟಾಗಿ ಹಾಕ್ಬಿಟ್ಟು ಕಂಪ್ರೆಸರ್ ಓಡ್ತಾ ಇದೆ ಸರ್, ಬೋರ್ಡ್ ಪ್ರಾಬ್ಲಮ್ ಇದೆ, ಬೋರ್ಡ್ನ ರಿಪ್ಲೇಸ್ ಮಾಡಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಕಂಪ್ನಿಯವ್ರು ಹೇಳಿದ್ದಾರೆ. ಸೊ ಇವಾಗ ಎರಡೂ ತಲೆ ಉಳ್ಳಬಿಟ್ಕೊಂಡು ನಮ್ಗೆ ಹೆಂಗೋ ಕಾಲ್ ಬಂತು ಕರೆದ್ರು. ಸೊ ಸರಿ ಸರ್ ನಾನು ಚೆಕ್ ಮಾಡಿಬಿಡ್ತೀನಿ ಅಂತ ಹೇಳಿದಾಗ ನಾನು ಬಂದು ಚೆಕ್ ಮಾಡಿದೆ, ಒಂದೇ ಒಂದು ವೈರ್ ಹಾಕಿ ರನ್ ಆಯಿತು ಅಂದಲ್ಲ. ಏನಾಗಿತ್ತು ಅಂದರೆ ಇಲ್ಲಿ ಒಂದು ರೆಡ್ ವೈರ್ ಬರುತ್ತೆ, ಯು ಬಿ ಡಬ್ಲ್ಯೂ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಕಂಪ್ರೆಸರ್, ಆ ರೆಡ್ ವೈರು ಸ್ವಲ್ಪ ಕಚ್ಚಿಬಿಟ್ಟಿದೆ, ಇಲ್ಲಿನೋ ಏನೋ ಗೊತ್ತಿಲ್ಲ, ಆ ಎಡ್ಜಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕಚ್ಚಿಬಿಟ್ಟಿದೆ, ಒಂದು ಸಪ್ಲೈ ಥರನೂ ಇದೆ, ಸಪ್ಲೈ ಥರನೂ ಇಲ್ಲ. ಸೊ ಆ ಥರದಿಂದ ಪ್ರಾಪರಾಗಿ ವೋಲ್ಟೇಜ್ ಬರದೆ ಕಂಪ್ರೆಸರ್ ಸ್ಟಾರ್ಟ್ ಆಗ್ತಾ ಇಲ್ಲ ಪ್ರಾಪರಾಗಿ. ಸೊ ಅದರಿಂದ ಏನು ಮಾಡಿದೆ, ಆ ವೈರ್ನ ಡೈರೆಕ್ಟಾಗಿ ಒಂದು ಕಟ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಕಲೆಕ್ಷನ್ ಕೊಟ್ಟೆ. ವೆರಿ ಸಿಂಪಲ್ ಅಲ್ವಾ, ಕಂಪ್ರೆಸರು ಪರ್ಫೆಕ್ಟಾಗಿ ಓಡ್ತಾ ಇದೆ, ಕೂಲಿಂಗು ಬರ್ತಾ ಇದೆ. ವೈರ್ ಡ್ಯಾಮೇಜ್ಗೆ ಇಬ್ಬರು ಹುಳ ಬಿಟ್ಕೊಂಡು ಒಂದೊಂದು ತಿಂಗಳಿಂದ ಮಿಷಿನ್ ಆನ್ ಮಾಡ್ದೇನೆ, ಅವರು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಪಾಪ. ಒಂದೂವರೆ ವರ್ಷ ಆಗಿದೆ ಅಷ್ಟೇ ಮಿಷಿನು. ಅದಕ್ಕೆ ಹೇಳೋದು, ಕಂಪ್ಲೀಟಾಗಿ ಮಿಷಿನ್ನ ಚೆಕ್ ಮಾಡಬೇಕಾದ್ರೆ ನಾವು ಫಿಸಿಕಲು ಎಲ್ಲನೂ ಚೆಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಓಡುತ್ತೆ ಅಲ್ವಾ? ಆ್ಯಂಪೇರ್ ಓಡ್ತಾ ಇದೆ ಅಲ್ವಾ? ಕರೆಕ್ಟ್.